नमस्कार रि स्ने कन्ड क्रिकेट मग चानल तमेल स्वागत बनरी इवतना विषय बे ना चर्चे माती है एर्ड सवि इपत्मूर ऐर्लैंड विरुद्ध नम भारत तटर मूवत्मू रन ऐतु दाखले अंत बरदायत रिंकू सिंग दाखले बरदूर बुम्रवर दाखले बरदू यी दाखले बरदू पंद्यद हईलैट्स कूड़ा ना चर्चे माती चर्चे मुंचे नहींवेनती वीडियो कोने वर्गू नोड़ी आमेल लाइक कोड़ोदू वट मरीबे स्ने चानल सब्सक्राइब आगे स्ने ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರೋಣ. ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಒಟ್ಟಾರೆಯಾಗಿ ನಿಗದಿತ 20 ಓವರ್ನಲ್ಲಿ 185 ರನ್ ಮಾಡ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ರಿಂಕು ಸಿಂಗ್ ಅವರು ಆಡಿರುವ ಒಂದು ಅದ್ಭುತವಾದಂಥ 21 ಎಸೆತಗಳಲ್ಲಿ 38 ರನ್ ಮಾಡ್ತಾರೆ. ಬರೋಬ್ಬರಿ 3 ಸಿಕ್ಸರು 2 ಬೌಂಡ್ರಿ ಕೊನೆ ಕೊನೆಯಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡಿದ್ರು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವರು ಸಹಾಯಕರಾದರು. ಎಸ್ ಎಸ್ ಜೈಸ್ವಾಲ್ 18 ರನ್ ಮಾಡಿದ್ರೆ, ಇಲ್ಲಿ ಋತುರಾಜ್ ಗಾಯಕವಾಡರು 58 ರನ್ ಮಾಡ್ತಾರೆ. ಹಾಗೆಯೇ ಸಂಜು ಸ್ಯಾಮ್ಸಂಗ್ ಇವತ್ತು ಭರ್ಜರಿ ಬ್ಯಾಟಿಂಗು 1 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ 26 ಎಸೆತಗಳು 40 ರನ್ ಮಾಡ್ತಾರೆ. ಹಾಗೆ ಕೊನೆಯಲ್ಲಿ ಶಿವಂ ದುಬೆ 16 ಎಸೆತಗಳು 2 ಸಿಕ್ಸರ್ ಮುಖಾಂತರ 27 ರನ್ ಮಾಡ್ತಾರೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಬ್ಯಾಟಿಂಗ್ ಕೂಡ ಮೂಡಿ ಬರುತ್ತೆ. ಇದನ್ನು ಗುರಿಬೇನತ್ತಿದ ಯಾರಪ್ಪ ಅಂದರೆ ಇಲ್ಲಿ ಐರ್ಲೆಂಡ್ ತಂಡ ನೋಡ್ಬೋದು. ನಿಗದಿತ 20 ಓವರ್ನಲ್ಲಿ 152 ರನ್ಗೆ 8 ವಿಕೆಟ್ ಕಳೆದುಕೊಳ್ತಾರೆ. ಇಲ್ಲಿ ಬಾರ್ನಿ ಅವರು ಕೂಡ 77 ರನ್ ಮಾಡ್ತಾರೆ. ಅವರು ಮಾತ್ರ ಬ್ಯಾಟಿಂಗ್ ಮಾಡ್ತಾರೆ 4 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ 51 ಎಸೆತಗಳಲ್ಲಿ 72 ರನ್ ಮಾಡ್ತಾರೆ. ಅವರು ಔಟ್ ಆದ ನಂತರ ಪಂದ್ಯನೇ ಗತಿಯನ್ನೇ ಬದಲಾಗಿ ಹೋಗುತ್ತೆ. ಯಾಕಂದರೆ ಅವರು ಇರುವರೆಗೂ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆಯುವ ತನಕ ಅವ್ರ ಕೈಯಲ್ಲಿತ್ತು. ಸೋಲಿನ ಸುಳಿ ಅಂದರೆ 95% ನಮ್ಮ ಭಾರತ ತಂಡ ಸೋಲಿನ ಸುಳಿಯಿಂದ ತೆಗೆದು ಹಾಕಿದ್ದು ನಮ್ಮ ಭಾರತ ತಂಡದ ಯಾರಂದರೆ ಹರ್ಷದೀಪ್ ಸಿಂಗ್ ಅವರು. ಅವರು ವಿಕೆಟ್ ತೆಗೆದ ನಂತರ ಭಾರತ ತಂಡಕ್ಕೆ ಗೆಲುವು ಆರಾಮಾಗಿ ಸಿಕ್ತು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ನಮ್ಮ ಬೂಮ್ರಾ ಅವರು, ಜಸ್ಪ್ರೀತ್ ಬೂಮ್ರಾ ಅವರು ಹಾಕಿರುವುದು 4 ಓವರ್ನಲ್ಲಿ ಬರೀ 15 ರನ್ ನೀಡಿ 2 ವಿಕೆಟ್ ತೆಗಿತಾರೆ. ಇವರು ನಮ್ಮ ಭಾರತ ತಂಡದ ಮೇನ್ ಬಾಲರು ಅಂತ ಸಾಬೀತುಪಡಿಸಿದ್ದಾರೆ. ಯಾಕಂದರೆ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಇಂಜುರಿ ಕಾರಣದಿಂದ. ಕೆಲವು ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಒಂದು ಕ್ರಿಕೆಟ್ನಿಂದನೇ ಹೊರಗಡೆ ಇದ್ದರು. ಇವರು ಮತ್ತೆ ಕಂಬ್ಯಾಕ್ ಆದ ನಂತರ ಮೊದಲ ಪಂದ್ಯದಲ್ಲೂ ಕೂಡ 2 ವಿಕೆಟ್ ತೆಗೆದರು. ಈ ಪಂದ್ಯದಲ್ಲೂ ಕೂಡ 2 ವಿಕೆಟು. ಈ ಪಂದ್ಯದಲ್ಲಿ ಭರ್ಜರಿಯಾಗಿ ಒಳ್ಳೆ ಸಮಯದಲ್ಲಿ ಒಂದು ಭರ್ಜರಿಯಾಗಿ ಬೌಲಿಂಗ್ ಕೂಡ ಮಾಡಿದ್ರು. ಕೇವಲ ಸೋಲು ಅಂದರೆ ನಾವು ಸೋಲ್ಬೇಕಾದಂಥ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಪ್ರಮುಖ ಗೆಲುವಿಗೆ ಯಾರ್ಯಾರು ಕಾರಣರಾಗ್ತಾರೆ ಅಂದರೆ ಇಲ್ಲಿ ನೋಡ್ಬೋದು ಜಸ್ಪ್ರೀತ್ ಬುಮ್ರಾ ಮೊದಲನೇದಾಗ್ತಾರೆ. ಕೊನೆ ಕೊನೆಯಲ್ಲಿ ಒಟ್ಟಾರೆಯಾಗಿ ರನ್ನೇ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಗಾಯಕ್ವಾಡ್ ಅವರು ಸೂಪರ್ ಆದ ಬ್ಯಾಟಿಂಗು, ರಿಂಕು ಸಿಂಗ್ ಅವರು ಸ್ಫೋಟಕ ಬ್ಯಾಟಿಂಗು. ಇವತ್ತು ದಾಖಲೆ ಏನು ಬರೆದ್ರು ರಿಂಕು ಸಿಂಗ್ ಅವರಪ್ಪ ಅಂದರೆ ಇವತ್ತು ಅತಿ ಅಂದರೆ ಡೆಬ್ಯೂ ಪಂದ್ಯದಲ್ಲಿ 183 ಸ್ಟ್ರೈಕ್ ರೇಟ್ನಿಂದ ಬ್ಯಾಟಿಂಗ್ ಮಾಡಿದಂಥ ರಿಂಕು ಸಿಂಗ್ ಅವರು ಎರಡನೇ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಅದ್ಭುತವಂಥ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ರಿಂಕು ಸಿಂಗ್ ಅವರು ಕೊನೆಯಲ್ಲಿ 15 ಎಸೆತಗಳಲ್ಲಿ 15 ರನ್ ಮಾಡಿದ್ರು. ಕೊನೆಯ 6 ಎಸೆತಗಳಲ್ಲಿ ಬರೋಬ್ಬರಿ 23 ರನ್ ಮಾಡ್ತಾರೆ. ಬರೋಬ್ಬರಿ 23 ರನ್ ಬ್ಯಾಟಿಂಗ್ ಮಾಡಿ ಭಾರತ ತಂಡಕ್ಕೆ ಗೆಲುವಿನ ದಡ ಒಯ್ತಾರೆ ಅಂತ ಹೇಳ್ಬೋದಾಗಿದೆ. ಇವರ ಸಹಾಯದಿಂದಲೇ 185 ರನ್ ಮಾಡೋಕ್ಕೆ ಸಹಾಯಕರಾಯಿತು. ಈ ರೀತಿಯಾಗಿ ರಿಂಕು ಸಿಂಗ್ ಅವರು ದಾಖಲೆ ಕೂಡ ಆಯಿತು. ಬೂಮ್ರಾ ಅವರು ಸಪೋರ್ಟು 15 ರನ್ಗೆ 2 ವಿಕೆಟ್ ತೆಗೆದರು. ಬಿಷ್ಣು 2 ವಿಕೆಟು, ಹಾಗೆ ಪ್ರಸಿದ್ಧ ಕೃಷ್ಣ 2 ವಿಕೆಟ್ ತೆಗೆದ್ರಿಂದ ಭಾರತ ತಂಡಕ್ಕೆ ಸುಲಭವಾಗಿ ಜಯ ಸಿಕ್ತು ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಭಾರತ ತಂಡ ಕಡೆಯಿಂದ ಸುಲಭ ಐರ್ಲೆಂಡ್ ಒಂದು ಬಗ್ಗು ಬಡಿದಿದ್ದಾರೆ, ಸೀರೀಸ್ ತನ್ನದಾಗಿಸ್ಕೊಂಡಿದ್ದಾರೆ. ಏನಂತೀರಿ ಭಾರತ ತಂಡದ ಬಗ್ಗೆ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್, ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ರೀ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಅಲ್ಲಿವರೆಗೂ ಆರಾಮಾಗಿರಿ.